ಆಗಲೇ ಕೇಳುತ್ತಾ ಇದ್ದೆ ಇದು ಆಸ್ತಿ ಅನ್ನುವಂಥದ್ದನ್ನು ಬಿ ಜೆ ಪಿಯವರಿಗೆ ಬರೆದು ಕೊಡ್ತಾ ಇರೋದು ನನ್ನ ನನಗೊಂದು ಭಾಳ ಅನಿಸೋದೇನು ಅಂತಂದರೆ ನಾವೆಲ್ಲರೂ ಕೂಡ ಈ ದೇಶದ ಹಳೆಯ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವ ಅಂತ ಹೇಳಿ ಈ ದೇಶದಲ್ಲಿರುವಂಥ ಪ್ರಾಚೀನ ಗತವೈಭವ ಏನಿದೆ ಏನಿತ್ತು ಅನ್ನೋದನ್ನು ನಾವು ಮರೆತುಬಿಟ್ಟು ಈಗಿಂದಕ್ಕೆ ತತ್ಕ್ಷಣಕ್ಕೆ ಮಾತ್ರ ಮಾತಾಡ್ತಾ ಇದ್ದೀವ ಅಂತ ಅನಿಸ್ಬಿಡುತ್ತೆ ಬಹಳ ಬೇಸರ ಆಗಿ ಹೋಗ್ಬಿಡುತ್ತೆ ನನಗೆ ಸುರ್ಭಿ ಮೇಡಮ್ ಯಾಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಕಷ್ಟ ಆಗ್ತಾ ಇದೆ ಬಿಜೆಪಿಗೆ ರಾಮ ಮಂದಿರದ ವಿಚಾರದಲ್ಲಿ ಯಾಕೆ ನೀವು ಆತರ ಹೇಳ್ತೀರಾ ಏಕೆಂದರೆ ಅನೇಕ ರೀತಿಯಾದಂಥ ಹೇಳಿಕೆಗಳು ಬರುತ್ತೆ ಜನರದ್ದು ಬಿಡಿ ಜನರ ಭಾವನೆಗಳು ಹೇಗಿದೆ ಅನ್ನೋದನ್ನ ನಾವು ಸ್ಥಳೀಯವಾಗಿ ಹೋದಾಗ ಗೊತ್ತಾಗುತ್ತೆ ಲೀಡರ್ಸ್ಗಳನ್ನೇ ವಿಶ್ವಾಸಕ್ಕೆ ಆಗದೇ ಇರುವಂತ ಪಕ್ಷ ನಮ್ಮ ಪರಿಸ್ಥಿತಿ ಆಗಿಬಿಟ್ಟಿದೆಯಲ್ಲ ದೇಶದಲ್ಲಿ ಅಂತೇಳಿ ಅದು ರಾಮ ಮಂದಿರದ ವಿಚಾರದಲ್ಲಿ ಅಲ್ಲ ಇವಾಗ ಯಾವುದು ಯಾರು ಮಾಡಬೇಕಾಗಿರೋದ್ದು ಅನ್ನೋದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೊಂಡು ಬರೋಣ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನೃಪೇಂದ್ರ ಮಿಶ್ರಾ ಅವರು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ಸ್ ಹೇಳಿದ್ದಾರೆ ದಟ್ ನಾವು ಟ್ರಸ್ಟ್ ನಡೆಸ್ತಿರೋದು ಯಾವುದೇ ಆದಂಥ ಪೊಲಿಟಿಕಲ್ ಪಾರ್ಟಿ ವಿಷಯವಾಗಿ ಅಂತ ಅಲ್ಲ ಅದರ ಸುತ್ತಮುತ್ತ ಕೆಲಸ ಮಾಡ್ತಿರೋದು ಯಾವುದೇ ಆದಂತಹ ಸಂಸ್ಥೆನೂ ಬಂದು ಕೆಲಸ ಮಾಡ್ಬೋದು ಬಂದು ಮಾಡ್ತಿರೋದು ಸಂಘ ಆರ್ ಎಸ್ ಆಗ್ಬೋದು ಅಥವಾ ವಿ ಎಚ್ ಪಿ ಆಗಿರ್ಬೋದು ಅಥವಾ ಯಾವುದೇ ಆದಂಥ ಸ್ಥಳೀಯ ಸಂಸ್ಥೆಗಳನ್ನು ಕೆಲಸ ಮಾಡ್ತಾ ಇದೆ ಅದು ಯಾರಿಗೂ ಹೇಳಿಲ್ಲ ಮಾಡಬೇಡಿ ಅಂತ ಇವಾಗ ಪಾರ್ಟಿ ಬಿ ಜೆ ಪಿ ಕಡೆಯಿಂದ ಏನು ಮಾಡಬೇಕು ಅದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಜನರಿಗೆ ಅದನ್ನು ಮಾಡ್ತಾಯಿದ್ದಾರೆ ಈ ಉತ್ತರ ಪ್ರದೇಶದಲ್ಲಿ ಲೋಕಲ್ಸಿಗೆ ಇನ್ವಿಟೇಷನ್ ಹೋಗೋದ್ರಿಂದ ಅಲ್ಲಿ ಅಯೋಧ್ಯ ಏರ್ಪೋರ್ಟ್ ಕಟ್ಟೋದ್ರಿಂದ ಟ್ರೈನ್ ಅವೈಲಬಿಲಿಟಿ ಮಾಡಿ ಆಮೇಲೆ ಆ ಟೆಂಟ್ ಸಿಟಿ ಮಾಡೋದ್ರಲ್ಲಿ ನಮಗೆ ಮುಖ್ಯ ಇರೋದು ಯಾರು ಎಲ್ಲಾರು ಒಬ್ಬರು ಮನೆಯಲ್ಲಿ ಎಷ್ಟು ಕಾಸಿದ್ರು ಪರವಾಗಿಲ್ಲ ಅವ್ರು ಬಂದು ರಾಮನ ನೋಡ್ಬೇಕು ಆತರ ಒಂದು ಸೆಲೆಬ್ರಿಟ್ರಿ ಅಟ್ಮಾಸ್ಫಿಯರ್ ಅಲ್ಲಿ ಅವ್ರಗ್ ನಾವು ಮಾಡ್ಕೊಡ್ಬೇಕಾಗಿದೆ ಅದು ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ ಆಮೇಲೆ ನೋಡಬಹುದು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಲೀಡರ್ಸ್ ಅವ್ರಾಗ ಅವರೇ ಹೋಗಿ ಒಂದು ಟಿಕೆಟ್ ಬುಕ್ ಮಾಡಿ ಹೋಗುವಂತಹ ವ್ಯವಸ್ಥೆ ಅವ್ರಿಗಿದೆ ಬಡವ್ರಿಗೆ ಅದಿಲ್ಲ ಅದನ್ನ ಬಂದಾಗ ಟ್ರಸ್ಟ್ನೋರ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆಯೋ ನೀವು ನೀವು ಅದನ್ನು ಹೇಳಿದಿರೋ ಹೇಳಿಲ್ವೋ ನನಗ್ ಗೊತ್ತಿಲ್ಲ ಬಟ್ ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಕೊಡುವಂತ ಇನ್ವಿಟೇಷನ್ ನೋಡಿದೇವ್ ಹಾಲಿ ಮುಖ್ಯಮಂತ್ರಿಗಳಿಗೆ ಬರೋದಿಲ್ಲವಲ್ಲ ಪ್ಲೀಸ್ ನನ್ನ ರಾಜ್ಯದ ಮೊದಲನೆಯ ಪ್ರಜೆ ಅಂತ ಆಗೋದು ನಮಗೆ ಗವರ್ನರ್ ಅದಾದ ನಂತರ ನನಗೆ ಒಬ್ಬ ಮುಖ್ಯಮಂತ್ರಿಗಳು ನನಗೆ ಮೊದಲನೆಯ ಪ್ರಜೆ ಅಂತ ಆಗುತ್ತೆ ಸಂವಿಧಾನದ ಬದ್ಧವಾಗಿ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳ್ತಾ ಇಲ್ಲ ನಾನು ಅಟ್ಲೀಸ್ಟ್ ಮುಖ್ಯಮಂತ್ರಿಗಳಿಗೆ ಒಂದು ಇನ್ವೈಟ್ ಹೋಗ್ಬೋದಾಗಿತ್ತಲ್ಲ ಅಂತ ನನ್ನ ಒಂದು ಆಗ್ಲೇನೆ ಸೋನಿಯಾ ಗಾಂಧಿ ಅವರಿಗೆ ಒಂದು ಗೌರವದಿಂದ ಕೊಟ್ಟಿರೋದನ್ನ ಅವರು ಅದನ್ನ ಅಕ್ಸೆಪ್ಟೇ ಮಾಡಿಲ್ವಲ್ಲ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ ಅದು ಒಂದು ಎರಡನೇದು ಒಂದ್ ನಿಮಿಷ ಒಂದ್ ನಿಮಿಷ ಎರಡನೇದು ಟ್ರಸ್ಟ್ ಅವರು ದೇವೇಗೌಡ್ರಿಗೆ ಅವರು ಮಾಜಿ ಪ್ರಧಾನ ಮಂತ್ರಿ ಆ ಒಂದು ಗೌರವದಿಂದ ಕರೆದಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಸಹ ಕುಟುಂಬವಾಗಿ ಕರೆದಿದ್ದಾರೆ ಅಂತ ಅವ್ರು ಮಾಡಬೇಕು ಐವನ್ ಕೇಳ್ಬೇಕು ಐವನ್ ನಿಮ್ಷ ನಿಮಿಷ ನಿಮಿಷ ಲಾಸ್ಟ್ ಕೇಳಿದೆ ಸರ್ ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಕೊಟ್ಟಾಗಿದೆ ಎಲ್ಲದಕ್ಕೂ ನಾವು ಹೈಕಮಾಂಡ್ ಅಂತ ಹೇಳುವಂತ ಕಾಂಗ್ರೆಸ್ನವರು ಹೈಕಮಾಂಡ್ ಇನ್ವಿಟೇಷನ್ ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಹೋಗೋಣ ಬಿಡು ಹೇಳಿ ಯಾಕೆ ಬರಬಾರ್ದು ಈ ಮನಸ್ಥಿತಿ ಇದು ನಮ್ಮ ದೇಶದ ಒಂದು ಹಳೆ ಗತವೈಭವ ಬರ್ತಾ ಇದೆ ಅಲ್ಲ ಇಲ್ವೋ ಕ್ಲಾರಿಟಿ ಇಲ್ವಲ್ಲ ಸರ್ ಅರುಣ್ ಅರುಣ್ ನಾ ಕಾಂಗ್ರೆಸ್ ಪಾರ್ಟಿಗೆ ಇನ್ವಿಟೇಷನ್ ಕೊಡ್ಲಿ ಕೊಡದೇ ಇರ್ಲಿ ಈ ದೇಶದಲ್ಲಿ ಒಂದು ಅತ್ಯಂತ ಧಾರ್ಮಿಕವಾದಂತಹ ವೈಭವಪೂರಿತವಾದಂತಹ ಒಂದು ದೇವಸ್ಥಾನ ರಾಮಮಂದಿರ ದೇವಸ್ಥಾನ ಎಲ್ಲ ಕಾನೂನು ಅಡೆತಡೆಗಳನ್ನು ಮೀರಿ ಇವತ್ತು ಸವ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಎಲ್ಲರಿಗೂ ಸಂತೋಷದ ವಿಚಾರ ಎಲ್ಲರೂ ಭಾಗಿಗಳಾಗಬೇಕು ಮತ್ತು ಈಗಾಗಲೇ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಇಪ್ಪತ್ತೆರಡು ತಾರೀಕಂದು ಎಲ್ಲಾ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡಬೇಕು ಇದೆಲ್ಲ ತೀರ್ಮಾನ ತೆಗೆದುಕೊಂಡಿದ್ದೇವೆ ಆದ್ರೆ ಅದ್ರ ಮಧ್ಯೆ ಕೊಡಬೇಕು ಇವತ್ತು ಶ್ರೀರಾಮ ಟ್ರಸ್ಟ್ ನಾವ ಮಾನದಂಡಗಳಂತ ಇರುತ್ತೆ ಅವರು ಯಾಕಂದ್ರೆ ಪಕ್ಷಕ್ಕೆ ಅಂತ ಏನ್ ಮಾಡಿದ್ರು ಪಕ್ಷವಾರು ಕೊಟ್ಟಿದಾರಾ ಏನು ಅಂತ ಅದಕ್ಕೆ ಅವ್ರಿಗೆ ಗೊತ್ತಿದೆ ಸರ್ ಅವ್ರು ಕೊಟ್ಟ ನಾವು ಅಭಾರಿ ಮತ್ತೆ ನಮ್ಮ ಐವನ್ ಸರ್ ತುಂಬಾ ಅವರು ಮಾತು ಹೇಳ್ತಾ ಇದ್ರು ಕಾಂಗ್ರೆಸ್ ಜೊತೆ ಇದ್ದಾಗ ಅದು ಇದು ಅಂತ ಸರ್ ಸರ್ಕಾರಗಳು ಯಾರ ಜೊತೆ ಸರ್ ಒಂದ್ ನಿಮಿಷ ಬಗ್ಗೆ ಅವ್ರು ಹೇಳಿದಾಗ ಯಾಕಂದ್ರೆ ಕಾಂಗ್ರೆಸ್ಗೆ ಕೇಜ್ರಿವಾಲ್ ಅವರು ಓಪನ್ ಆಗಿ ಕಂಪ್ಲೇಂಟ್ ಮಾಡ್ತಿದ್ರು ಮಮತಾ ಬ್ಯಾನರ್ಜಿ ನಿತೇಶ್ ಕುಮಾರ್ ಅಂತೂ ಕಾರ್ಯಕ್ರಮದಲ್ಲಿ